ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 13 ತಾರೀಕು ಭೌಮವಾಸರ, ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಮಾಘಮಾಸ, ಶುಕ್ಲಪಕ್ಷದ ಚತುರ್ಥಿಯ ತಿಥಿ ಈ ದಿನ ಬೆಳಗ್ಗೆ 8:14 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ. ಇದು ಈ ದಿನ ಸಂಜೆ 5:55 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ, ಇದು ಈ ದಿನ ಮಧ್ಯಾಹ್ನ 2:44 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೀನ. ಈ ದಿನ ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಕುಂಭ ಸಂಕ್ರಾಂತಿ ಇರುವಂಥ ದಿನ ಇದು. ಹಾಗೆ ಈ ದಿನದ ಯೋಗ ಸಿದ್ಧಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:02 ಗುಳಿಕ ಕಾಲ, ಈ ದಿನ ಮಧ್ಯಾಹ್ನ 12:38 ಮಧ್ಯಾಹ್ನ 2:06 ಹಾಗೆ ಯಮಗಂಡ ಕಾಲ, ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 9:59 ದುರ್ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:41 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:23. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಕಾರಕನಾಗಿರುವಂಥವನು, ಸಾಹಸಕ್ಕೆ ಕಾರಕ, ಹಾಗೆ ಶಕ್ತಿಗೂ ಕೂಡ ಕಾರಕನಾಗಿರುವಂಥವನು ಕುಜ. ಹಾಗೆ ಕುಜನನ್ನ ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅದರಲ್ಲೂ ಸ್ಥಿರಾಸ್ತಿ, ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಲಿಕ್ಕಾಗಲಿ, ಮಾರಾಟ ಮಾಡಲಿಕ್ಕಾಗಲಿ ಅತ್ಯುತ್ತಮವಾದಂತಹ ಅನುಕೂಲತೆಗಳು ಒದಗಿ ಬರುತ್ತೆ. ಹಾಗೆ ಈ ದಿನ ಈ ಕುಜ ಶಕ್ತಿಗೆ ಕಾರಕನಾಗಿರೋದ್ರಿಂದ, ಸಾಹಸಕ್ಕೆ ಕಾರಕನಾಗಿರೋದ್ರಿಂದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ. ಅಂದರೆ ನಿಮ್ಮ ಸಾಹಸಕ್ಕೆ ತಕ್ಕ ಒಂದು ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೂ ಕೂಡ ಅದರಲ್ಲಿ ಒಂದು ಅನುಕೂಲತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿಯೇ
ಈ ದಿನ ಕುಜನಿಂದ ವಿಶೇಷವಾದಂತಹ ಫಲಗಳನ್ನ ಈ ಸ್ಪರ್ಧಾಳುಗಳು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಇರುವಂತಹ ಗುರು ಹೋರ ಕೂಡ ಎಲ್ಲ ಕೆಲಸಗಳಿಗೆ ತುಂಬಾ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ನೀವು ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣಗಳನ್ನಾಗಲಿ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಪ್ರಾತಃಕಾಲ 5:42 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 8:25 ಗುರು ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುವಂಥದ್ದು, ಮಂದಗತಿಯಲ್ಲಿ ನಡೀತಾ ಇರುತ್ತೆ ಕೆಲಸಗಳು. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೋರ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 11:35 ಮಧ್ಯಾಹ್ನ 12:33 ಹಾಗೆ ಸಂಜೆ 6:22 ರಾತ್ರಿ 7:23 ಇನ್ನು ರಾತ್ರಿ 1:34 ರಾತ್ರಿ 2:36 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ರಾಜಕಾರಣಿಗಳು ಈ ದಿನ ಇರುವಂತಹ ರವಿ ಹೋರವನ್ನು ಅನುಸರಣೆ ಮಾಡಬಹುದು. ಹಾಗಾಗಿ ನೀವು ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ರವಿ ಹೋರ ಬಹಳ ಸೂಕ್ತವಾಗಿರುವಂತಹ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ರವಿ ಹೋರ ಚೆನ್ನಾಗಿದೆ, ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 7:43 ಬೆಳಿಗ್ಗೆ 8:41 ಇನ್ನು ಮಧ್ಯಾಹ್ನ 2:29 ಅಪರಾಹ್ನ 3:27 ಹಾಗೆ ರಾತ್ರಿ 9:27 ರಾತ್ರಿ 10:29 ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರಾಗಲಿ ಅಥವಾ ಖರೀದಿ ಮಾಡುವಂಥವರಾಗಲಿ ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ತಟಸ್ಥಗೊಳಿಸುವಂಥದ್ದು ಬಹಳ ಉತ್ತಮ. ಹಾಗಾಗಿ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:37 ಬೆಳಿಗ್ಗೆ 11:35 ಇನ್ನು ಸಂಜೆ 5:23 ಸಂಜೆ 6:22 ಹಾಗೆ ರಾತ್ರಿ 12:33 ರಾತ್ರಿ 1:34 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಲಾಭಾಂಶ ಬರಬೇಕು ಅಂತ ಹೇಳಿದ್ರೆ ಆದಷ್ಟು ಚಂದ್ರ ಹೋರಾದಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ, ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿರಿ. ಹಾಗೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಂಡು ಅದನ್ನು ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಆಯಾ ದಿನದ ಪಂಚ ಅಂಗಗಳು ಹೇಗಿವೆ, ಅಂದರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ, ಹಾಗೆ ವಿಶೇಷವಾಗಿ ಈ ಹೊರದ ಬಗ್ಗೆ ತಿಳಿಸೋದ್ರಿಂದ, ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕೇ ಸಿಕ್ಕತ್ತೆ. ಭಗವಂತ ತಮಗೆಲ್ಲರಿಗೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಸೂಕ್ತವಾದಂತಹ ಪ್ರತಿಫಲವನ್ನು ತಂದುಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂತ ಹೇಳಿದ್ರೆ ಈ ದಿನ ಕುಂಭರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂತಹ ದಿನ. ಇಲ್ಲಿಯವರೆಗೆ ಮಕರ ರಾಶಿಯಲ್ಲಿದ್ದಂತಹ ರವಿ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಕುಂಭ ಈಗಾಗಲೇ ಶನಿಯ ಅಧಿಪತ್ಯ ಹೊಂದಿರುವಂತಹ ರಾಶಿ. ತಮಗೆ ಗೊತ್ತಿದೆ, ಮಕರ ಮತ್ತು ಕುಂಭ ರಾಶಿಯ ಅಧಿಪತಿ ಶನಿ. ಹಾಗಾಗಿ ಈ ಒಂದು ತಿಂಗಳ ಕಾಲ ರವಿ ಮಕರ ರಾಶಿಯಲ್ಲಿ, ಅಂದರೆ ಶನಿದೇವರ ಅಧಿಪತ್ಯದಲ್ಲಿರುವಂಥ ರಾಶಿಯಲ್ಲೇ ಇದ್ದು ಈಗ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಇದು ಕುಂಭ ಸಂಕ್ರಮಣ. ಇಲ್ಲಿ ಕುಂಭರಾಶಿಯಲ್ಲಿ ಈಗಾಗಲೇ ಶನಿ ಸ್ಥಿತನಾಗಿರುವಂಥ ಸಮಯ. ಹಾಗಾಗಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ತಂದೆ ಮಗ ಆದರೂ ಕೂಡ, ಅಂದರೆ ರವಿ ಮತ್ತು ಶನಿ, ಇವರಿಬ್ಬರಲ್ಲಿ ಪರಸ್ಪರ ವೈರತ್ವ ಇದೆ, ದ್ವೇಷ ಇದೆ. ಹಾಗಾಗಿ ಅವರಿಬ್ಬರಲ್ಲಿ ಒಂದು ಒಳ್ಳೆಯ ಟರ್ಮ್ಸ್ ಇಲ್ಲ. ಆ ಒಂದು ಹಿನ್ನೆಲೆಯನ್ನು ಗಮನಿಸಿದ್ರೆ ಇವರಿಬ್ಬರೂ ಕೂಡ ಒಂದೇ ರಾಶಿಯಲ್ಲಿ
ಇರುವಂಥವರು ಒಂದೇ ಮನೆಯಲ್ಲಿ ಸ್ಥಿತರಾಗಿರ್ತಾರೆ. ಹಾಗಾಗಿಯೇ ಕೆಲವೊಂದು ಮನಸ್ತಾಪಗಳು ಆಗುವಂಥದ್ದು, ಹಾಗೆ ವಿನಾಕಾರಣ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದ್ವಾದಶ ರಾಶಿಯವರ ನಾವು ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಇದನ್ನು ಈ ತಿಂಗಳು ಬಹಳ ಪ್ರಮುಖವಾಗಿ ನೋಡಬೇಕಾಗತ್ತೆ. ಇನ್ನು ಮುಂದಿನ ತಿಂಗಳು ಅಂದರೆ ಒಂದು ತಿಂಗಳ ನಂತರದಲ್ಲಿ ರವಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಶನಿಯಿಂದ ಬಿಟ್ಟು ಮುಂದಕ್ಕೆ ಹೋಗುವಂಥ ಒಂದು ಸನ್ನಿವೇಶ ಅದು. ಆಗ ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಈ ಒಂದು ತಿಂಗಳು ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳಿರುತ್ತೆ, ಅವರು ನಿಮ್ಮ ವ್ಯಾಪಾರ ವ್ಯವಹಾರ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳು, ನಿಮ್ಮ ಪ್ರಯಾಣ, ನಿಮ್ಮ ಆರೋಗ್ಯ, ನಿಮ್ಮ ಪ್ರೀತಿಯ ಜೀವನ, ಕೌಟುಂಬಿಕ ವ್ಯವಸ್ಥೆ, ಇದರ ಬಗ್ಗೆ ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕೆಗಳು ಏನೇನು ಅನ್ನುವಂಥ ವಿಚಾರಗಳನ್ನು ನಾವು ಮುಂದೆ ನೋಡೋಣ. ಆದರೂ ಕೂಡ ಈ ಶನಿ ಮತ್ತು ರವಿ ಒಂದೇ ಮನೆಯಲ್ಲಿದ್ದಾಗ ಮನಸ್ತಾಪಗಳು ಆಗುವಂಥದ್ದು, ಪರಸ್ಪರ ತಿಕ್ಕಾಟಗಳು ಬರುತ್ತೆ, ಈ ಅಭಿಪ್ರಾಯ ಭೇದಗಳು ಬಹಳ ಬೇಗ ಬರುವಂಥದ್ದಾಗತ್ತೆ. ಒಂದು ಪ್ರಖರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇದ್ದರೆ, ಮತ್ತೊಂದು ಈ ಮಂದಗತಿಯಲ್ಲಿ ಕೆಲಸಗಳು ಆಗಬೇಕು ಅನ್ನುವಂಥ ಒಂದು ಪ್ರೇರೇಪಣೆ ಇರುತ್ತೆ. ಕೆಲವು ಕೆಲಸಗಳು ಬಹಳ ನಿಧಾನವಾಗಿ ಆಗುತ್ತೆ, ಕುಂಟತ್ತಾ ಸಾಗುವಂಥ ಕೆಲಸಗಳಿದೆ. ಆದರೆ ಕೆಲವು ಕೆಲಸಗಳು ಅದರಲ್ಲೂ ರಾಜಕಾರಣಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ಅಧಿಕಾರ ಚಲಾವಣೆ ಮಾಡುವಂಥ ಒಂದು ಸಂದರ್ಭ ಇದೆ. ಆದರೆ ವ್ಯತಿರಿಕ್ತವಾದಂಥ ಪರಿಣಾಮಗಳು ಕೂಡ ಉಂಟಾಗ್ತಾ ಇರುತ್ತೆ. ಈ ಎಲ್ಲ ಅಂಶಗಳನ್ನು ನಾವು ಕೂಲಂಕುಷವಾಗಿ ಗಮನಿಸೋಣ ಅಂತ ಹೇಳ್ತಾ, ಈ ದಿನ ಬಹಳ ವಿಶೇಷವಾಗಿ ಕುಂದ ಚತುರ್ಥಿಯನ್ನು ಆಚರಣೆ ಮಾಡುವಂಥ ದಿನ. ಹಾಗೆ ಈ ದಿನದಲ್ಲಿ ಉತ್ತರ ಭಾದ್ರ ನಕ್ಷತ್ರ ಇರುತ್ತೆ. ಮಂಗಳವಾರದ ದಿನ, ಭೌಮವಾಸರ ಇದು. ಹಾಗಾಗಿಯೇ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಂಡಿರುವಂಥ ದಿನ ಇದು. ಕೆಲವೊಂದು ಶುಭ ಕಾರ್ಯಗಳಿಗೆ ನಿಷೇಧ ಆಗಿದ್ದರೂ ಕೂಡ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ, ಕೆಲವೊಂದು ಪ್ರಯಾಣಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾಗಿರುವಂಥ ದಿನ ಇದು. ಇದನ್ನು ಅನುಸರಣೆ ಮಾಡ್ತಾ ಇರಿ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ಮನಸ್ಸಿಗೆ ಸಮಾಧಾನ ತರುತ್ತೆ. ಹಾಗಾಗಿ ಈ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಈ ದಿನ ನಿಮ್ಮ ಒಂದು ಜೀವನದಲ್ಲಿ ಹೊಸ ಪರಿವರ್ತನೆ ಆಗುವಂಥ ಒಂದು ಪರ್ವಕಾಲ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಹಿಂದೆಂದೂ ಕಾಣದಂಥ ಒಂದು ಅನುಭವ ನಿಮಗೆ ಬರುತ್ತೆ, ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುವಂಥ ಸಂದರ್ಭ ಇದು. ಇದನ್ನು ನೀವು ಗಮನಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಿಮ್ಮ ರಾಶಿ ಯಾವುದು ಅಂತ ಗೊತ್ತು, ನಿಮ್ಮ ಲಗ್ನ ಯಾವುದು ಅಂತ ಹೇಳಿ ಗೊತ್ತಿದೆ. ಒಂದು ವೇಳೆ ನಿಮ್ಮ ಲಗ್ನದ ಅಧಿಪತಿ ಏನಾದರೂ ವಕ್ರಿಯಾಗಿದ್ದರೆ ಯಾವ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಈಗ ನೋಡೋಣ. ಇಲ್ಲಿ ಲಗ್ನದ ಅಧಿಪತಿ ವಿಶ್ಲೇಷಣೆ ಲಗ್ನಾಧಿಪತಿ ಮತ್ತು ಆ ಲಗ್ನಾಧಿಪತಿ ಎಲ್ಲಿ ಇದ್ದಾನೆ ಅನ್ನುವಂಥದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸಾಮಾನ್ಯವಾಗಿ ಹೇಳೋದಾದರೆ ಈ ಗ್ರಹಗಳು ವಕ್ರಿಯಾದರೆ ಹಿಂದಿನ ಜನ್ಮದಿಂದ ಬರುವಂಥ ಬಲವಾದ ಬಯಕೆಗಳನ್ನು ಅದು ತೋರಿಸುತ್ತೆ. ವಕ್ರಿ ಗ್ರಹಗಳ ಕ್ರಿಯೆಗಳೇನಿದೆ ಅದು ನೇರ ಗ್ರಹಗಳಿಗಿಂತ ಭಿನ್ನವಾದ ಫಲಿತಾಂಶಗಳನ್ನು ನೀಡುತ್ತೆ. ಇಲ್ಲಿ ವಕ್ರಿ ಗ್ರಹ ಅಷ್ಟೊಂದು ಬಲವನ್ನು ಹೊಂದಿರಲ್ಲ, ಕೊಡಬೇಕಾದಂಥ ಫಲವನ್ನು ಕೊಡಲ್ಲ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳಾಗ್ತಾ ಇದ್ದರೂ ಕೂಡ ಅದರಲ್ಲಿ ನಾವು ನಿರೀಕ್ಷೆ ಮಾಡಿದಂಥ ಫಲಗಳು ಸಿಕ್ಕಲ್ಲ. ಹಾಗಾಗಿ ಈ ಲಗ್ನದ ಅಧಿಪತಿ ವಕ್ರಿ ಆಗಿರುವಾಗ ವ್ಯಕ್ತಿಯು ಕೂಡ ವಕ್ರ ವ್ಯಕ್ತಿಯಾಗಿರ್ತಾನೆ. ಅವನೊಬ್ಬ ಮೋಸಗಾರನಾಗಿರ್ತಾನೆ, ಸುಳ್ಳು ಹೇಳುವಂಥವನು, ಸಮಯ ಸಾಧಕ ಆಗಿರ್ತಾನೆ. ಅದನ್ನೇ ಇಂಗ್ಲೀಷ್ನಲ್ಲಿ ಕ್ರಿಕೆಟ್ ನೇಚರ್ ಇರುವಂಥ ವ್ಯಕ್ತಿ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ವಕ್ರ ಬುದ್ಧಿ ಇರುವಂಥದ್ದು, ಸಾದಾಸೀದವಾಗಿರುವಂಥ ಮನುಷ್ಯ ಕೆಲವೊಮ್ಮೆ ವಿಚಿತ್ರವಾದ ಆಲೋಚನೆಗಳನ್ನು ಮಾಡ್ತಾನೆ. ಏನೋ ಒಂದು ರಹಸ್ಯವಾಗಿ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ರಹಸ್ಯ ಚಟುವಟಿಕೆಗಳನ್ನು ಮಾಡುವಂಥದ್ದು, ಅಂದರೆ ಬೇರೆಯವರ ಮನಸ್ಸನ್ನು ನೋಯಿಸುವಂತಹ ಕೆಲವು ಕೆಲಸಗಳನ್ನು ಕೂಡ ಮಾಡುವಂಥದ್ದಿದೆ. ಇದು ಮಾತಿನಲ್ಲಾಗ್ಬೋದು ಅಥವಾ ಕೃತಿಯಲ್ಲಿ ಆಗ್ಬೋದು. ಹಾಗಾಗಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಆಗಿಬಿಟ್ಟಿದ್ದಾನೆ ಅಂಥೇಳಿ ನಮಗೆ ಅನಿಸುತ್ತೆ. ಅವರು ನಿಮ್ಮ ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಚೆನ್ನಾಗೇ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಾಗೆ ನಮ್ಮ ವೈರಿಯಾಗಿ ಪರಿವರ್ತನೆ ಆಗಿಬಿಡ್ತಾರೆ, ನಮಗೆ ದುಷ್ಮನ್ನಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅಂತಹ ಒಂದು ವ್ಯಕ್ತಿಯ ಬಗ್ಗೆ ನಾವು ಮನಃಶಾಸ್ತ್ರವನ್ನು ನೋಡಿದಾಗ, ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿ ಆ ವ್ಯಕ್ತಿಯ ಮನಸ್ಸು ಪರಿವರ್ತನೆಯಾಗಿದೆ ಅನ್ನುವಂಥದ್ದು. ಆಗ ನಾವು ಆ ವ್ಯಕ್ತಿಯ ಈ ಜನ್ಮ ಕುಂಡಲಿಯನ್ನು ನೋಡಿದಾಗಲಿ ಅಥವಾ ಈಗಿರುವಂಥ ಗೋಚಾರವನ್ನು ನೋಡಿದಾಗ ಅಲ್ಲಿ ಈ ಲಗ್ನದ ಅಧಿಪತಿ ವಕ್ರಿಯಾಗಿದ್ದಾನೆ ಅನ್ನುವಂಥ ವಿಚಾರ. ಹಾಗಾಗಿಯೇ ಈ ವಕ್ರ ಗ್ರಹದ ಮೇಲೆ ಯೋಗಕಾರಕ ಗ್ರಹದ ದೃಷ್ಟಿ ಇದ್ದರೆ ಶುಭ ಫಲ, ಇಲ್ಲದೇ ಇದ್ದರೆ ವ್ಯಕ್ತಿ ಸ್ವಭಾವತಃ 100ಕ್ಕೆ 100ರಷ್ಟು ವಕ್ರವಾದಂಥ ಸ್ವಭಾವವನ್ನು ಹೊಂದಿರ್ತಾನೆ. ಹಾಗಾಗಿ ಆ
ಒಂದು ವಕ್ರಿ ಗ್ರಹ ಪ್ರತಿನಿಧಿಸುವಂಥ ಯಾವುದೇ ಮನೆ 100ಕ್ಕೆ 100ರಷ್ಟು ಅಸಹಜ ಫಲಿತಾಂಶವನ್ನು ನೀಡುತ್ತೆ. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ 7ನೇ ಮನೆಯ ಅಧಿಪತಿ ಗುರು ವಕ್ರಿಯಾದರೆ ಮತ್ತು 7ನೇ ಮನೆಯಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಅಲ್ಲಿ ಶುಭ ಗುರುವು 7ರಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅನ್ನುವಂಥದ್ದು. ಆದರೆ ಸತ್ಯ ಬೇರೆ ರೀತಿಯಲ್ಲೇ ಇರುತ್ತೆ. ಅಂದರೆ 7ನೇ ಮನೆಯಲ್ಲಿ ಗುರು ವಕ್ರಿಯಾಗಿದ್ದರೆ ಮದುವೆಗೆ ಉತ್ತಮ ಸ್ಥಾನ ಅಲ್ಲ ಅದು. ಹಾಗೆ ಆ ಗುರು ವಕ್ರಿ ಆದರೆ ಗಂಡ ಮತ್ತು ಹೆಂಡತಿಯ ಸ್ವಭಾವತಃ ವಕ್ರಿ ಬುದ್ಧಿಯ ವ್ಯಕ್ತಿಗಳಾಗಿರ್ತಾರೆ. ಪರಸ್ಪರ ಜಗಳ ಮಾಡುವಂಥದ್ದು, ಪರಸ್ಪರ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು ಆಗುತ್ತೆ. ಹಾಗಾಗಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ಸಂದರ್ಭ ಈ ಒಂದು ಸಂಸಾರದಲ್ಲಿರುತ್ತೆ. ಹಾಗಾಗಿ ಇದು ಮುರಿದ ದಾಂಪತ್ಯವನ್ನು ಅಥವಾ ಅತ್ಯಂತ ಅತೃಪ್ತವಾದಂಥ ವೈವಾಹಿಕ ಜೀವನವನ್ನು ತಿಳಿಸುತ್ತೆ ಇದು. ಹೀಗೆ ಎಲ್ಲ ವಕ್ರಿ ಗ್ರಹಗಳು ಕೂಡ ಕೆಟ್ಟವು ಅಂತ ಹೇಳಲಿಕ್ಕಾಗಲ್ಲ, ಒಳ್ಳೆಯದೂ ಅಲ್ಲ. ಆದರೆ ಆ ಇರುವ ಮನೆ ಅದರ ಆಧಾರದ ಮೇಲೆ ಶುಭ ಮತ್ತು ಅಶುಭವನ್ನು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ವಕ್ರಿ ಗ್ರಹ ತನ್ನ ಮನೆಯ ವಿಷಯಗಳಲ್ಲಿ ಅಸಹಜತೆಯನ್ನು ಉಂಟು ಮಾಡುವಂಥದ್ದು, ಬೇರೆಯವರ ಮನೆಯಲ್ಲಿ ಶುಭವನ್ನು ತರುತ್ತೆ. ಹಾಗಾಗಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಸಂದರ್ಭವನ್ನು ಸೃಷ್ಟಿಸುತ್ತೆ. ಹಾಗಾಗಿ ನಾವು ಮುಂದೆ ಈ ವಕ್ರಿ ಗ್ರಹಗಳು ಕೊಡುವಂಥ ಫಲಗಳು ಏನು, ಯಾವ ಭಾವದಲ್ಲಿ ವಕ್ರಿ ಗ್ರಹಗಳಿದ್ದರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ, ಅದನ್ನು ನಾವು ಹೇಗೆ ಅನುಭವಿಸಬೇಕು, ಒಂದು ವೇಳೆ ವ್ಯತಿರಿಕ್ತವಾದಂಥ ಒಂದು ಪರಿಣಾಮ ಏನಾದರೂ ಆಗ್ತಾ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಕ್ರಮ ಹೇಗೆ ಅನ್ನುವಂಥ ವಿಚಾರಗಳನ್ನು ಕೂಡ ಮುಂದೆ ತಿಳ್ಕೊಳ್ಳೋಣ. ಆದರೂ ಕೂಡ ಬಂಧುಗಳೇ, ನಿಮ್ಮ ಜನ್ಮಕುಂಡಲಿ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ಹಾಗೆ ಈ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ, ಯಾವ ರೀತಿಯಲ್ಲಿ ಅವುಗಳ ಚಲನೆ ಆಗ್ತಾಯಿದೆ ಅನ್ನುವಂಥದ್ದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ, ಅದರಲ್ಲೂ ಆಸಕ್ತಿ ಇದ್ದರೆ ನಿಮಗೆ ಖಂಡಿತ ಇದರಲ್ಲಿ ಒಂದು ಒಳ್ಳೆಯ ಬೆಳಕು ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, ಅಂದರೆ 12ನೇ ಮನೆ. ಹಾಗಾಗಿಯೇ ಕೆಲವೊಂದು ವಿಶ್ರಾಂತಿ ಇಲ್ಲದಂತಹ ದುಡಿಮೆ ಇರುವಂತಹ ದಿನ ಇದು. ಅಂದರೆ ಈ ಕೆಲಸದ ಒತ್ತಡ ಅನ್ನುವಂಥದ್ದು ವಿಪರೀತವಾಗಿರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ಕೂಡ ಜರುಗುವಂಥದ್ದು. ಇದು ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುವಂಥ ಒಂದು ಕೆಲಸವಾಗುತ್ತೆ. ಹಾಗಾಗಿಯೇ ನಿಮ್ಮ ಕೆಲಸದ ಮೇಲೆ ಅಥವಾ ನಿಮ್ಮ ಪ್ರಯಾಣದಲ್ಲಿ ತುಂಬ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಹೇಳಿಕೆಗೆ ಮಹತ್ವವನ್ನು ಕೊಡಬೇಡಿ. ಯಾರದ್ದೇ ಒಂದು ಚಾಡಿ ಮಾತಾಗಲಿ ಅಥವಾ ಯಾರದ್ದೇ ಒಂದು ವಿಚಾರವಾಗಲಿ ಈ ದಿನ ನೀವು ಪುರಸ್ಕರಿಸಬಾರ್ದು. ಅಂದರೆ ಈ 3ನೇಯವರ ವಿಚಾರಕ್ಕೆ ನೀವು ಹೋಗದೇ ಇರುವಂಥದ್ದು ಬಹಳ ಸೂಕ್ತ. ಇನ್ನು ಈ ದಿನದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಆದಾಯ ವ್ಯಯ ಇವುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಕೆಲವೊಂದು ಅನಾನುಕೂಲಗಳಾಗುವಂಥ ಪರಿಸ್ಥಿತಿಗಳಿದೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ, ಹಾಗಾಗಿಯೇ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಅನುಕೂಲತೆಗಳಿರುವಂತಹ ದಿನ ಇದು. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳಲ್ಲಿ, ಅಂದರೆ ನಿಮ್ಮ ಮನೆ ಸೈಟು ಜಮೀನು ಇತ್ಯಾದಿ ಖರೀದಿ ಇರಲಿ ಮಾರಾಟ ಇರಲಿ, ಇದರಲ್ಲಿ ಹೊಸದಾಗಿ ಒಂದು ಲಾಭ ಬರುವಂಥದ್ದು ಅಥವಾ ತುಂಬ ಅನುಕೂಲಕರವಾದಂತಹ ಸನ್ನಿವೇಶ ಒದಗಿ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಹಣಕಾಸಿನ ವ್ಯವಹಾರಗಳು ತುಂಬ ಆಶಾದಾಯಕವಾಗಿರುತ್ತೆ. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿರುವಂಥ ದಿನ ನಿಮಗೆ. ಹಾಗೆ ಸಹೋದರರ ಜೊತೆಯಲ್ಲಿ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಈ ದಿನ ರಾಜಿ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಯಾವುದೋ ಒಂದು ಹಿರಿಯರ ಅಥವಾ ಗುರುಗಳ ಮಧ್ಯಸ್ಥಿಕೆಯಲ್ಲಿ ಈ ಒಂದು ರಾಜಿ ಕೆಲಸ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳಿರಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಿರಲಿ ಅತ್ಯದ್ಭುತವಾದಂತಹ ಒಂದು ಪ್ರಗತಿಯನ್ನು ತರುತ್ತೆ. ಹಾಗೆ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿಪಾತ್ರರ ವಿಚಾರದಲ್ಲೂ ಕೂಡ ಬಹಳ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಹಾಗಾಗಿ ತಪ್ಪು ಅಭಿಪ್ರಾಯಗಳು ಹೋಗಿ ಬಹಳ ವಿಶೇಷವಾದಂಥ ಪ್ರೀತಿ ವಿಶ್ವಾಸಗಳು ಮೂಡುವಂಥ ಸಂದರ್ಭ ಇದು.
ಹಾಗೆ ನಿಧಾನ ಆದರೂ ಕೂಡ ಕೆಲವೊಂದು ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಚಾಕಚಕ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂಥದ್ದು ವಿದ್ಯಾರ್ಥಿಗಳಿಗೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಉದ್ಯೋಗದಲ್ಲಿ ವಿಶೇಷವಾದಂಥ ಆಸಕ್ತಿ ಇರುವಂಥ ದಿನ. ಉದ್ಯೋಗ ನಿಮಿತ್ತವಾಗಿ, ವ್ಯಾಪಾರ ನಿಮಿತ್ತವಾಗಿ ನೀವು ಮಾಡುವಂಥ ಪ್ರಯಾಣ, ಅದು ನಿಮಗೆ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಶುಭ ಲಾಭಗಳು ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಉತ್ತಮವಾದಂಥ ಫಲಿತಾಂಶಗಳಿದೆ. ಮಕ್ಕಳಿಂದ ಸಿಹಿ ಸುದ್ದಿ ಸಿಕ್ಕುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ವೃತ್ತಿಪರವಾದಂಥ ಉದ್ಯೋಗದಲ್ಲಿರುವಂಥವರಿಗೆ ಅಧಿಕಾರಿಗಳಿಂದ ಅಲ್ಪ ಸ್ವಲ್ಪ ಒತ್ತಡಗಳಿದ್ದರೂ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿ ಸಮಯ ಪ್ರಜ್ಞೆ ಅನ್ನುವಂಥದ್ದು ಈ ದಿನ ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತೆ. ಇನ್ನು ಮನೆಯ ಹೊರಗೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಇರುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ವಾದ ವಿವಾದಕ್ಕೆ ಒಳಗಾಗದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಗಮನ ಕೊಡಿ ಈ ದಿನದಲ್ಲಿ. ಹಾಗೆ ಆಡುವುದು ಮಾಡುವುದು ನಮ್ಮಿಚ್ಛೆ, ಆದರೆ ಆಗುವುದು ಬಿಡುವುದು ಪರಮಾತ್ಮನ ಇಚ್ಛೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲಸ ನಿಷ್ಠೆಯಿಂದ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಡಿ. ಇನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಊಹೆಗೆ, ಕಲ್ಪನೆಗೆ ಅವಕಾಶ ಕೊಡಬೇಡಿ. ಗಾಳಿಯಲ್ಲಿ ಗೋಪುರವನ್ನು ಕಟ್ಟಬೇಡಿ, ಅದು ಶಾಶ್ವತ ಅಲ್ಲ. ಹಾಗಾಗಿ ಈ ದಿನ ಸ್ಥಿರವಾಗಿರುವಂಥ ಕೆಲಸ, ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದರ ಬಗ್ಗೆ ಒಂದು ಚಿಂತನೆ ಇರಲಿ, ಆಲೋಚನೆ ಇರಲಿ, ಸಮಾಲೋಚನೆ ಇರಲಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಸಂಗಾತಿಯ ನಡವಳಿಕೆಯಿಂದ ಸ್ವಲ್ಪ ಖುಷಿ ಅನ್ನುವಂಥದ್ದು ಇದೆ, ಸಂತೋಷ ಇದೆ. ಆದರೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭದ ಜೊತೆಗೆ ಸ್ವಲ್ಪ ನಷ್ಟವೂ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಮಿಶ್ರ ಫಲಗಳಿರುವಂಥ ದಿನ ಇದು. ಹಾಗಾಗಿಯೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಯಾವುದೇ ರೀತಿಯ ಹೊಸ ಸಾಲಗಳನ್ನು ತರುವಂಥ ಪ್ರಯತ್ನ ಮಾಡಬೇಡಿ ಅಂತ ಆಲೋಚನೆ ಕೂಡ ನಿಮ್ಮ ಮನಸ್ಸಿಗೆ ಬರಬಾರ್ದು. ಹಾಗೆ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದಾಗಲಿ, ಅಥವಾ ನಿಮ್ಮಲ್ಲಿರುವಂತಹ ಸಂಪನ್ಮೂಲಕ್ಕೆ ಮೀರಿದಂತಹ ಒಂದು ಯೋಜನೆಯನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇದನ್ನು ನೀವು ಸದಾ ಸರ್ವದಾ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ತಂದೆ ತಾಯಿಯವರಿಂದ ಹಣಕಾಸಿನ ವಿಚಾರವಾಗಿ ನಿಮಗೆ ಒಂದು ಸಲಹೆಯ ಮಾರ್ಗದರ್ಶನ ರೂಪದಲ್ಲಿ ಕೆಲವೊಂದು ತಿಳುವಳಿಕೆಗಳು ಬರುವಂಥದ್ದು ಇದೆ. ಹಾಗಾಗಿ ಇದು ಅವರ ಅನುಭವದ ಮಾತು, ಅದನ್ನು ಅನುಸರಣೆ ಮಾಡಿ. ಆದರೆ ಬೇರೆಯವರ ಮಾತನ್ನು ಕೇಳುವಷ್ಟು ತಾಳ್ಮೆ ಈ ದಿನ ನಿಮಗಿರಲ್ಲ. ಹಾಗಾಗಿಯೇ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು, ಅದರಲ್ಲೂ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ತಪ್ಪುಗಳಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ನೀವು ನಿಮ್ಮ ಕೆಲಸ ಇದರ ಬಗ್ಗೆ ಗಮನ ಕೊಟ್ಟರೆ ಸ್ವಲ್ಪ ಸಂತೋಷ ಅನ್ನುವಂಥದ್ದು ಇರುತ್ತೆ. ಆದರೆ ಕೆಲವರ ಚುಚ್ಚು ಮಾತುಗಳೇನಿದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆಗೊಳಿಸುವಂಥದ್ದಾಗುತ್ತೆ. ಹಾಗಾಗಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ಇನ್ನು ವಿಶೇಷವಾಗಿ ಭಗವಂತನ ಧ್ಯಾನ ಮಾಡಿ, ಆರಾಧನೆ ಮಾಡಿ. ಹಾಗೆ ಮನಸ್ಸಿನ ನೆಮ್ಮದಿಗಾಗಿ ನೀವು ಧ್ಯಾನ, ಒಂದು ಪ್ರಾಣಾಯಾಮ ಇತ್ಯಾದಿಗಳನ್ನು ರೂಢಿಸಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ದುಸ್ಥಾನ ಇದು. ಇದರಲ್ಲಿ ಕೆಲವೊಂದು ವಿಶೇಷವಾದಂತಹ ಗಮನವನ್ನು ಕೊಡುವಂಥ ಸನ್ನಿವೇಶಗಳು ಉದ್ಭವ ಆಗ್ತಾ ಇದೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕು. ಆದಷ್ಟು ದೂರದ ಪ್ರಯಾಣಗಳಿದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಆ ಪ್ರಯಾಣದ ಉದ್ದೇಶ ನಿಮಗೆ ಈಡೇರಲ್ಲ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಪ್ರಯಾಸ ಆಗುತ್ತೆ. ಇದು ಪರೋಕ್ಷವಾಗಿ ನಿಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ
ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಈ ಪ್ರಯತ್ನಗಳೇನಿದೆ ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿಯೇ ಈ ಅಷ್ಟಮದಲ್ಲಿ ಚಂದ್ರ ಇದ್ದರೆ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕು, ಪ್ರಯಾಣದ ವಿಚಾರದಲ್ಲೂ ಕೂಡ ತೀವ್ರವಾದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ಎರಡೂ ವಿಚಾರಗಳೇನಿದೆ ಇದನ್ನು ಆದ್ಯತೆ ಮೇರೆಗೆ ನೀವು ಪರಿಗಣಿಸಬೇಕು. ಆದರೆ ನೀವು ಈ ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂದಾಳುವಾಗಿರ್ತೀರಿ, ಮುನ್ನೆಚ್ಚರಿಕೆ ಇದೆ. ಆದರೆ ಈ ದಿನ ಸ್ವಲ್ಪ ಆಲಸ್ಯ ಮನೋಭಾವ ಇರೋದರಿಂದ ಎಲ್ಲೋ ಒಂದು ಕಡೆ ನಿಮಗೆ ಕೆಲಸಗಳನ್ನು ನಾಳೆ ಮಾಡಿದ್ರಾಯಿತು ಅನ್ನುವಂಥ ಒಂದು ಮನಸ್ಥಿತಿ ಇರೋದರಿಂದ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ನೀವು ಅಸಮರ್ಥರಾಗ್ತೀರಿ. ಹಾಗಾಗಿಯೇ ಈ ಕಾರ್ಯಗಳನ್ನು ಆರಂಭ ಮಾಡಿದಾಗ ಅದು ಮಧ್ಯದಲ್ಲೇ ನಿಲ್ಲುವಂಥದ್ದು, ಅರ್ಧಕ್ಕೆ ನಿಲ್ಲುವಂಥದ್ದು, ಇದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ಸನ್ನಿವೇಶ ಕೂಡ. ಇನ್ನು ಸಮಾಜದಲ್ಲಿ ಗೌರವ ಸ್ಥಾನಮಾನವನ್ನು ಗಳಿಸ್ಕೊಂಡಿರುವಂಥವರು ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಈ ದಿನ ಆಗಬೇಕಾಗತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆಪ್ತ ಮಿತ್ರರು ಕೂಡ ನಿಮ್ಮೊಂದಿಗೆ ಒಂದು ವಾದ ಚರ್ಚೆ ಇತ್ಯಾದಿಗಳಲ್ಲಿ ತೊಡಗುವಂಥದ್ದು ಇದೆ. ಹಾಗಾಗಿ ಈ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಮೂಡುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ, ಕಳಕಳಿ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಕುಟುಂಬದಲ್ಲಿ ನೆಮ್ಮದಿ. ನಿಮ್ಮ ಸಂಗಾತಿ ಪ್ರೀತಿಪಾತ್ರರಿಂದ ವಿಶೇಷವಾದಂಥ ಒಂದು ಉಡುಗೊರೆಯನ್ನು ಪಡ್ಕೊಳ್ಳುವಂಥದ್ದು, ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನು ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನೀವು ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲವನ್ನು ಕಂಡುಕೊಳ್ಳುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯಾಣ, ಪ್ರವಾಸ ಅನ್ನುವಂಥದ್ದು ಇದೆ. ದೇವಾಲಯ ದರ್ಶನ ಇದೆ, ಅಥವಾ ನಿಮಗೆ ಇಷ್ಟವಾದಂಥ ಒಂದು ಸ್ಥಳಕ್ಕೆ ಹೋಗಿ ಬರುವಂಥದ್ದು, ಇಷ್ಟವಾದಂತಹ ಸ್ನೇಹಿತರನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಳ್ಳುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿ ನಿಮ್ಮ ಜೀವನ ಸೌಕರ್ಯಕ್ಕೆ, ಐಷಾರಾಮಿ ಬದುಕಿಗೆ, ನಿಮ್ಮ ಕಂಫರ್ಟ್ಗೆ ಬೇಕಾಗಿರುವಂಥ ಕೆಲವು ವಸ್ತುಗಳನ್ನು, ಉಪಕರಣಗಳನ್ನು ಕೊಳ್ಳುವಂಥ ಒಂದು ಸೌಭಾಗ್ಯ ಇದೆ. ಇದು ಯೋಗ. ಆದರೆ ನಿಮ್ಮ ಇತಿಮಿತಿ ನೋಡಿ ಇಂಥ ಒಂದು ಖರೀದಿಯಲ್ಲಿ ಭಾಗವಹಿಸುವಂಥದ್ದು ಒಳ್ಳೆಯದು. ಹಾಗೆ ಈ ದಿನ ನಿಮ್ಮ ವೃತ್ತಿಪರವಾದಂಥ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ, ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಸಹಕಾರ ಇದೆ, ಸಹಾಯ ಸಿಕ್ಕತ್ತೆ. ಹಾಗೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಮುನ್ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ನೆಮ್ಮದಿಯ ದಿನ, ಸಂತೋಷದ ದಿನ. ಆದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಬೇಕು ಬೇಡಗಳೇನಿದೆ, ಅವರ ಒಂದು ಡಿಮ್ಯಾಂಡ್ ಏನಿದೆ ಅದನ್ನು ಪೂರೈಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನೂ ನಿಮ್ಮ ಸಂಬಂಧ ಇಂಟ್ಯಾಕ್ಟ್ ಆಗಿರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ದಿನ. ಆದ್ದರಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ವಿಶೇಷ ರೀತಿಯಲ್ಲಿ ಬಗೆಹರಿಸ್ಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಕೌಶಲ್ಯವನ್ನು, ನಿಮ್ಮ ಟ್ಯಾಲೆಂಟನ್ನು ತೋರಿಸುವಂಥ ಒಂದು ಪ್ರಯತ್ನ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿದೆ. ಆದ್ದರಿಂದಲೇ ನಿಮ್ಮ ಕಾರ್ಯ ಸಾಧನೆಗೆ ವಿಶೇಷವಾದಂಥ ಒಂದು ಪ್ರಯತ್ನ ಇರುತ್ತೆ, ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ನೀವು ಗಳಿಸುವಂಥ ದಿನ. ಹಾಗಾಗಿ ನಿಮ್ಮ ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಸಾಧನೆಯನ್ನು ಮಾಡುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಉದ್ಯೋಗಕ್ಕಾಗಲಿ, ವ್ಯಾಪಾರಕ್ಕಾಗಲಿ, ಅಥವಾ ಯಾವುದೇ ರೀತಿಯ ಶೈಕ್ಷಣಿಕ ಪ್ರಗತಿಗಾಗಲಿ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಆದರೆ ಈ ಬರುವಂಥ ಅವಕಾಶಗಳೇನಿದೆ, ಇದು ಆಪರ್ಚುನಿಟೀಸ್ ಅನ್ನುವಂಥದ್ದು ಬಹಳ ಅಪರೂಪಕ್ಕೆ ಬರುತ್ತೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕು. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಬಹಳ ವೈಶಾಲ್ಯವಾಗಿರಬೇಕಾಗತ್ತೆ. ಹಾಗೆ ಈ ದಿನ ಧನಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಂಡ್ರೆ ತುಂಬ ಅನುಕೂಲತೆಗಳಿದೆ. ಹಾಗಾಗಿ ವ್ಯಕ್ತಿಯಲ್ಲಿರುವಂಥ ಈ ಋಣಾತ್ಮಕತೆಯನ್ನು ನೀವು ಮರೀಬೇಕು. ಆ ವ್ಯಕ್ತಿಯಲ್ಲಿರುವಂಥ ಒಳ್ಳೆಯತನವನ್ನು ಗಮನಿಸಿ ಅದನ್ನು ನೀವು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ.
ಹಾಗಾಗಿ ನಿಮ್ಮ ಸ್ನೇಹಿತರನ್ನಾಗಲಿ ನಿಮ್ಮ ಸಂಬಂಧಿಕರನ್ನಾಗಲಿ ವ್ಯಕ್ತಿ ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಅದರಲ್ಲಿ ಯಾವುದೇ ರೀತಿಯ ಕೊಂಕಾಗಲಿ ಅಥವಾ ಯಾವುದೇ ರೀತಿಯ ಒಂದು ಡ್ರಾಬ್ಯಾಕ್ಸ್ ಅನ್ನುವಂಥದ್ದನ್ನು ನೀವು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಕಾರ್ಯ ಸಾಧನೆಗೆ ತುಂಬ ಅನುಕೂಲವನ್ನು ಕಲ್ಪಿಸುವಂಥ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಸಂಗಾತಿ ಇವರ ಒಂದು ಸಾಧನೆಯನ್ನು ನೀವು ಶ್ಲಾಘಿಸಬೇಕಾಗುತ್ತೆ. ಒಂದು ಅಕ್ನಾಲೆಡ್ಜ್ಮೆಂಟ್ ಬೇಕು ಅವರಿಗೆ, ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ಹಿಂದೆ ನಿಮಗೆ ಮಾಡಿರುವಂಥ ಸಹಾಯ ಸಹಕಾರಗಳು ಯಾರು ಮಾಡಿದ್ದಾರೆ ಅವರಿಗೆ ಪ್ರತಿ ಸಹಾಯವನ್ನು ಮಾಡುವಂಥ ಅವಕಾಶ ಈ ದಿನ ಬರುತ್ತೆ. ಅಂಥ ಒಂದು ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಇದು ಪೂರ್ವ ಪುಣ್ಯಸ್ಥಾನ. ಹಾಗಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ಮತ್ತೆ ಮರುಪ್ರಯತ್ನ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಈಗಾಗಲೇ ಕೆಲಸ ಆಗಿದೆ, ಅದು ಅರ್ಧಂಬರ್ಧ ಆಗಿದೆಯೋ ಪೂರ್ಣ ಆಗಿದೆಯೋ, ಆದರೆ ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡುವಂಥ ಒಂದು ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಈ ದಿನ ಯಾವುದರಲ್ಲೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮರು ಪರಿಶೀಲನೆಗೆ ಒಳಪಡಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ಆಸ್ತಿಯ ವಿಚಾರದಲ್ಲಿ ಯಾವುದೇ ತಂಟೆ ತಕರಾರುಗಳಿದ್ದರೆ, ಲಿಟಿಗೇಷನ್ಸ್ ಇದ್ದರೆ ಅಥವಾ ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ದರೆ ಅದರ ಬಗ್ಗೆ ಪ್ರಯತ್ನ ಮಾಡುವಂಥದ್ದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿಯೇ ಈ ಆಸ್ತಿಯ ವಿಚಾರದಲ್ಲಿ ಈ ದಿನ ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳೇನಿದೆ ಅದು ಸ್ವಲ್ಪ ನಿರುತ್ಸಾಹಗೊಳಿಸುವಂಥದ್ದು, ಅಷ್ಟೊಂದು ಉತ್ಸಾಹ ಇಲ್ಲ, ಅಷ್ಟೊಂದು ಸಂತೋಷ ಅನ್ನುವಂಥದ್ದು ಇಲ್ಲ. ಅದಕ್ಕೆ ಬದಲಾಗಿ ನಿಮಗೆ ಅದು ಒತ್ತಡವನ್ನು ತರುತ್ತೆ. ಹಾಗೆ ಕೆಲವರು ಆಡುವಂಥ ಮಾತು, ಕೆಲವರ ಪಿತೂರಿ ಈ ದಿನ ನಿಮ್ಮ ಮನಸ್ಸಿಗೆ ತೀವ್ರ ಬೇಸರವನ್ನು ತರಿಸುವಂಥ ಸಂದರ್ಭ. ನಿಮ್ಮ ಸಹೋದ್ಯೋಗಿಗಳ ಅಸಹಕಾರ ಇರ್ಬೋದು, ಮೇಲಧಿಕಾರಿಗಳ ಕಿರುಕುಳ ಇರ್ಬೋದು, ನಿಮ್ಮ ಜೀವನವನ್ನು ಈ ದಿನ ಸ್ವಲ್ಪ ಒತ್ತಡದಲ್ಲಿ ಇರಿಸುತ್ತೆ. ಅದಕ್ಕಾಗಿಯೇ ಮನಸ್ಸನ್ನು ತಿಳಿಗೊಳಿಸ್ಕೊಳ್ಬೇಕು. ಇನ್ನು ಮನಸ್ಸಿಗೆ ಯಾವುದೇ ರೀತಿಯ ಆಘಾತ ಆಗಬಾರ್ದು, ಆ ರೀತಿ ನೀವು ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಯೋಗ ಧ್ಯಾನ ಮಾಡಿ, ಇಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ಈ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ನಿಮ್ಮ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ, ನಿಮ್ಮ ಮಾತಿಗೆ ಒಂದು ಮೌಲ್ಯ ಇಲ್ಲ. ಹಾಗಾಗಿಯೇ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ಹೇಳದೇ ಇರೋವಂಥದ್ದು ಬಹಳ ಉತ್ತಮ. ಅಂದರೆ ಮೌನವಾಗಿರಿ, ಒಳ್ಳೆಯ ಒಂದು ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೆರೆಹೊರೆಯವರ ಬಗ್ಗೆ ಮಾತಾಡುವಂಥದ್ದಾಗಲಿ, ಮೂರನೆಯ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ಪ್ರಯತ್ನವಾಗಲಿ, ನಿಮ್ಮ ಗೌರವಕ್ಕೆ ಚ್ಯುತಿ ತರುವಂಥ ವಿಚಾರ. ಹಾಗಾಗಿಯೇ ಈ ದಿನ ಯಾರ ಬಗ್ಗೆ, ಯಾರ ಕೆಲಸ ಕಾರ್ಯಗಳ ಬಗ್ಗೆಯೂ ಕೂಡ ಯಾವುದೇ ರೀತಿಯ ಕಮೆಂಟ್ ಮಾಡದೇ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಒಂದು ಮಹತ್ವದ ವಿಚಾರವನ್ನು ತಿಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಬಹಳ ದಿನಗಳಿಂದ ಇದ್ದಂಥ ಒಂದು ಕೆಲಸ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಪೂರ್ವ ಸಿದ್ಧತೆ ಈ ದಿನ ಆಗುವಂಥದ್ದು ಇದೆ. ಅಂದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ಜೀವನದಲ್ಲಿ ಒಂಟಿಯಾಗಿರಬೇಕು, ಏಕಾಂಗಿತನ ಅನ್ನುವಂಥದ್ದು ಬೇಕು, ನಿಮಗಾಗಿ ಒಂದು ಸ್ಪೇಸ್ ಬೇಕು, ನಿಮ್ಮ ಒಂದು ಟೈಮ್ ಬೇಕು, ಅದಕ್ಕಾಗಿ ಹಾತೊರೆಯುವಂಥದ್ದು ಕೂಡ ಇದೆ. ಆದರೆ ಸಿಕ್ಕುವಂಥ ಅಲ್ಪ ಸ್ವಲ್ಪ ಅವಕಾಶಗಳನ್ನೇ ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಲ್ಲ ಆಗುವಂಥ ಒತ್ತಡ ನಿಮ್ಮ ಆರೋಗ್ಯದ ಮೇಲೂ ಕೂಡ ಕೆಲವೊಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಕೆಲಸ ಮತ್ತು ನಿಮ್ಮ ಆರೋಗ್ಯ ಇದರ ಕಡೆ ಸ್ವಲ್ಪ ಗಮನ ಕೊಡಿ. ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಮೂರನೇ ಮನೆಯಲ್ಲಿ ಚಂದ್ರ ಅಂದರೆ ತುಂಬ ನೆಮ್ಮದಿ ಇರುವಂಥ ದಿನ.
ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಳುವಂಥದ್ದು, ಹಾಗೆ ಈಗಾಗಲೇ ನೀವು ಮಾಡಿರುವಂತಹ ಕೆಲಸಕ್ಕೆ ಉತ್ತಮ ಪ್ರತಿಫಲವನ್ನು ಅನುಭವಿಸುವಂಥ ದಿನ ಕೂಡ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ, ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರ್ತೀರಿ ಈ ದಿನದಲ್ಲಿ. ಇನ್ನು ಕೌಟುಂಬಿಕ ವಾತಾವರಣ ಸ್ವಲ್ಪ ಸಮಸ್ಯಾತ್ಮಕವಾಗಿದ್ದರೂ ಕೂಡ ಅದರಲ್ಲಿ ಒಂದು ನೆಮ್ಮದಿಯನ್ನು ಕಾಣ್ತೀರಿ. ಹಾಗಾಗಿಯೇ ಎಷ್ಟೇ ಒಂದು ಋಣಾತ್ಮಕವಾದಂತಹ ಸನ್ನಿವೇಶ ಇರಲಿ, ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಮನಸ್ಸಿಗೆ ಬರ್ತಾ ಇದ್ರೂ ಕೂಡ ಅದರಲ್ಲಿ ಒಂದು ಪ್ರಭಾವ ಅನ್ನುವಂಥದ್ದು ನಿಮ್ಮ ಒಂದು ಆದರ್ಶ ವ್ಯಕ್ತಿ, ಅವರ ಮಾತು, ಅವರ ನಡತೆ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬಂದರೂ ಕೂಡ ಸರಿ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ವಿಚಾರ ಕೂಡಲೇ ಬರುವಂಥದ್ದಾಗುತ್ತೆ. ಹಾಗಾಗಿಯೇ ಒಂದು ದ್ವಂದ್ವ ಮನಸ್ಸು ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳನ್ನು ಬಹಳ ಇಷ್ಟಪಡ್ತೀರಿ, ಕೆಲವು ವ್ಯಕ್ತಿಗಳನ್ನು ತುಂಬ ಇಷ್ಟಪಡ್ತೀರಿ, ಕೆಲವರನ್ನು ಅಷ್ಟೇ ದ್ವೇಷಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿಯೇ ಈ ದಿನ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಇರುವಂಥದ್ದು ಅಂತ ಒಂದು ಕಲ್ಪನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಬೇರೆಯವರಿಗೆ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಆದರೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಅದ್ಭುತವಾದಂಥ ಯಶಸ್ಸು ಸಿಕ್ಕತ್ತೆ. ಒಳ್ಳೆಯ ಕೀರ್ತಿ, ಒಳ್ಳೆಯ ಗೌರವ ಸ್ಥಾನಮಾನಗಳು ಸಂಪಾದನೆ ಆಗುವಂಥದ್ದು, ಜೊತೆಗೆ ನಿಮ್ಮ ವ್ಯಾಪಾರ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಈ ದಿನ ಒಳ್ಳೆಯ ಲಾಭವನ್ನು ಕಾಣ್ತೀರಿ. ಒಟ್ಟಾರೆ ಈ ದಿನ ಪ್ರಗತಿದಾಯಕವಾದಂಥ ದಿನ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಿಂದೆ ಆಗಿರುವಂಥ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುವಂಥದ್ದು, ಅದನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ ಮಾಡುವಂಥದ್ದು ಕೂಡ ಜೊತೆ ಜೊತೆಯಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಈ ಎರಡನೇ ಮನೆ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರಗಳನ್ನು ತಿಳಿಸುವಂಥದ್ದು, ಹಾಗೆ ವಾಕ್ಸ್ಥಾನ ಕೂಡ ಈ ದ್ವಿತೀಯ ಸ್ಥಾನ. ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಇದೆ, ಹಾಗೆ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕಠಿಣವಾದ ಶಬ್ದಗಳನ್ನು ಬಳಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಕಮ್ಯುನಿಕೇಷನ್ ಸರಿ ಇಲ್ಲದಾಗಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿಯೇ ಈ ದಿನ ನೀವು ಯಾರಿಗೆ ಏನನ್ನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಸುತ್ತಿ ಬಳಸಿ ಮಾತಾಡುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನ ಕುಟುಂಬದಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ಹಾಗಾಗಿಯೇ ಕೆಲವರ ದುಡಿಮೆ, ಕೆಲವರ ಜೀವನ, ಈ ಹೊಂದಾಣಿಕೆ ಇಲ್ಲದಂತಹ ಬದುಕು, ಇವೆಲ್ಲವೂ ಕೂಡ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುವಂಥದ್ದು, ಅಸ್ತವ್ಯಸ್ತವಾಗಿ ಇರುವಂಥ ಈ ಕುಟುಂಬದ ಜೀವನ ನಿಮ್ಮದಾಗತ್ತೆ. ಹಾಗಾಗಿಯೇ ಈ ದಿನ ಯಾವುದೇ ವಿಚಾರವಾಗಲಿ, ಯಾವುದೇ ಒಂದು ವ್ಯಕ್ತಿಯ ಬಗೆಗಾಗಲಿ ಸ್ವಲ್ಪ ಕ್ಲಾರಿಟಿಯನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಬೇರೆಯವರ ಚಾಡಿ ಮಾತಿಗೆ ಕಿವಿ ಕೊಡುವಂಥದ್ದು ಇದೆ, ಇದರಿಂದ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದು, ಜೊತೆಗೆ ನಿಮ್ಮ ಗೌರವ, ನಿಮ್ಮ ಆತ್ಮವಿಶ್ವಾಸ ಏನಿದೆ ಇದು ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ಕೆಲವರ ಸಹಕಾರ ಮುಖ್ಯ. ಹಾಗಾಗಿ ಯಾರಿಂದ ಸಹಕಾರ ಪಡ್ಕೊಳ್ಬೋದು, ಯಾರಿಂದ ಅನಾನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನೀವು ಇರಬೇಕಾಗತ್ತೆ. ಹಾಗೆ ಈ ಜೀವನ ಅನ್ನುವಂಥದ್ದು ಈ ದಿನ ನಿಮಗೆ ಪೈಪೋಟಿ, ಅದರಲ್ಲೂ ವ್ಯಾಪಾರಸ್ಥರಿಗೆ ಈ ದಿನ ತುಂಬ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಹಾಗಾಗಿ ಈ ಪ್ರೊಫೆಷನಲ್ ಜಲಸೆಯ ಜೊತೆಗೆ ಈ ಕಾಂಪಿಟೇಷನ್ ಇದ್ದರೆ ಈ ದಿನ ತುಂಬ ಪೈಪೋಟಿ ಇರುವಂಥದ್ದು. ಅದಕ್ಕಾಗಿ ನಿಮ್ಮ ಒಂದು ಕೆಲಸಗಳನ್ನಾಗಲಿ, ನಿಮ್ಮ ವ್ಯಾಪಾರವನ್ನಾಗಲಿ ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು, ಹಾಗೆ ಧೈರ್ಯದಿಂದ ಮುನ್ನಡೆಯುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮಗೆ ಧೈರ್ಯ ಬರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ವಿಘ್ನಗಳು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ ಮೂರು. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ಮನೆಯಲ್ಲಿದ್ದಾನೆ, ಹಾಗಾಗಿಯೇ ಮನೆಯಲ್ಲೇ ಚಂದ್ರ ಇದ್ದಾಗ ಮನೆಯೆಲ್ಲ ಒಂದು ಒಳ್ಳೆಯ ವಾತಾವರಣದಿಂದ ಕೂಡಿರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಕಲೀಲಿಕ್ಕೆ ತುಂಬ ಆಸಕ್ತಿ ಇರುತ್ತೆ, ಕಲಿಯುವಂಥ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ವ್ಯಾಪಾರಸ್ಥರು, ವರ್ತಕರು ಇವರಿಗೂ ಕೂಡ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುವಂಥ ಒಂದು ವಿಶೇಷವಾದಂತಹ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ದೈವಿಕ ಸೇವೆಗಳಿಗೆ ಆಹ್ವಾನ ಬರುವಂಥದ್ದು ಇದೆ.
ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕ ವಿಚಾರವಾಗಲಿ ಧಾರ್ಮಿಕ ವಿಚಾರವಾಗಲಿ ನಿಮಗೆ ತುಂಬ ಇಷ್ಟವಾಗುವಂಥದ್ದು, ನಾಲ್ಕು ಜನರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಂದ ಅನಿರೀಕ್ಷಿತವಾದಂತಹ ಒಂದು ಉಡುಗೊರೆ ಸಿಕ್ಕುವಂಥದ್ದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳಾದರೂ ಈ ದಿನ ನಿಮಗೆ ಸಿಕ್ಕತ್ತೆ. ಇವೆಲ್ಲವೂ ಕೂಡ ನಿಮಗೆ ಒಂದು ಮೋಟಿವೇಷನಲ್ ಫ್ಯಾಕ್ಟರ್ಸ್ ಇದ್ದಾಗೆ ಒಂದು ಉತ್ತೇಜನವನ್ನು ಕೊಡುವಂಥ ಸಾಮಗ್ರಿಗಳಿವು. ಇದನ್ನು ನೀವು ಅಳವಡಿಸ್ಕೊಂಡ್ರೆ ಅಥವಾ ಇದನ್ನು ನೀವು ಒಂದು ಪಾಸಿಟಿವ್ ಆಗಿ ನೋಡುವಂಥ ದೃಷ್ಟಿಕೋನ ಇಟ್ಕೊಂಡಿದ್ರೆ ತುಂಬ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಈ ಸ್ಥಾನ ಬದಲಾವಣೆ ಆಗುವಂಥದ್ದಿದೆ. ಎಲ್ಲೋ ಒಂದು ಕಡೆ ವರ್ಗಾವಣೆ ಇರ್ಬೋದು, ಅಥವಾ ನಿಮ್ಮ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗ್ಬೋದು. ಒಟ್ಟಾರೆ ಈ ದಿನ ನೀವು ಹೊರಗೆ ಹೋಗಿ ಅತಿ ಹೆಚ್ಚು ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಇದೆ. ಅದಕ್ಕಾಗಿ ಹಿರಿಯರು ಹೇಳುವಂಥದ್ದು ದೇಶ ಸುತ್ತು ಕೋಶ ಓದು ಅಂತ ಹೇಳಿ, ಅಂತಹ ವಿಚಾರಗಳು ಈ ದಿನ ನಿಮಗೆ ಮನಸ್ಸಿಗೆ ಬರುತ್ತೆ, ಒಳ್ಳೆಯ ಅಭಿಪ್ರಾಯಗಳು ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.